ಸರ್ ಸುಮಾರು ಜನ ಹೇಳ್ತಾ ಇದಾರೆ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಬಿಟ್ಟು ಆಟೋದವರು ಮನೆಗೆ ಹೋಗ್ಬಿಟ್ಟು ಕೂತ್ಕೋಬೇಕು, ನಮ್ಗೆ ವ್ಯಾಪಾರ ಆಗ್ತಾ ಇಲ್ಲ, ಡೈಲಿ ಮಧ್ಯಾಹ್ನಕ್ಕೆ 1,000 ದುಡಿಯೋದು 500 ಆಗ್ತಾ ಇಲ್ಲ, 150 ಆಗ್ತಿದೆ ಅಂತ ಹೇಳ್ತಾರೆ. ನಿಮ್ಗೆ ಏನಾದ್ರೂ ಎಫೆಕ್ಟ್ ಆಗಿದೆಯಾ? ನಮ್ಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗಿಲ್ಲ ಸರ್. ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಜೀವನ ಮುಂಚೆ ಹಂಗ್ ನಡೀತಾ ಇತ್ತು, ಈಗಲೂ ಹಂಗೆ ನಡೀತಾ ಇದೆ. ಹೆಂಗಸರು ಪೀಕ್ ಓವರ್ ಅಲ್ಲ ಅಷ್ಟೇನೆ, ಒಂದ್ ಸ್ವಲ್ಪ ಏನು ಮಾಮೂಲಿ ರಶ್ ಇರುತ್ತೆ BMTC ಇದೆಲ್ಲ, ಆದ್ರೆ ನಮ್ಗೇನು ಯಾವ್ದೇ ಅದರಿಂದ ಯಾವ್ದೇ ತೊಂದರೆ ಇಲ್ಲ. ಬಟ್ ಈಗ ಎಲ್ಲ ಫ್ರೀ ಬಸ್ ಅಲ್ಲೇ ಹೋಯ್ತಾರೆ, ನಮ್ಗೆ ಹೆಂಗಸರು ಮಕ್ಕಳು ಬರೋದೇ ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲ ಅದು ಸುಳ್ಳು, ನನ್ಗೆ ಇದುವರೆಗೂ ನನ್ಗೆ ಅದು ಓಪನ್ ಆದಾಗಿಂದ ನಮ್ಗೆ ಯಾವ್ದೇ ಆತರ ಅನಿಸಿಕೆ ಬಂದಿಲ್ಲ. ಅದು ಏನಂದ್ರೆ ಫ್ರೀ ಬಸ್ ಅಂತ ಅಂದ್ಬಿಟ್ಟು ಯಾರೋ ಹೆಂಗಸರುಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಷ್ಟೇ. ಈಗ ಬೆಂಗಳೂರಲ್ಲಿ ಫುಲ್ ಆಟೋದವರು ಧರಣಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ, ನೀವು ಏನಂತೀರಾ ಅದ್ರ ಬಗ್ಗೆ? ಧರಣಿ ಯಾವ ವಿಷಯಕ್ಕೆ ಮಾಡ್ತಾವ್ರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನನ್ಗೆ ಹೊಡೆತ ಬಿದ್ದಿದೆ ಅದು, ನನ್ನ ಅನಿಸಿಕೆ ಪ್ರಕಾರ ಯಾವ್ದು ಆತರ ಬಂದಿಲ್ಲ, ನ್ಯೂಸ್ ಬಂದಿಲ್ಲ, ಇದು ಬಂದಿಲ್ಲ ಅದು. ಆದ್ರೆ ಅದು ಈ ಫ್ರೀ ಬಸ್ಗಿಂತ ಬಸ್ಗೋಸ್ಕರ ನಾವು ಮಾಡ್ತೀವಿ ಸ್ಟ್ರೈಕ್ ಒಂದೊಂದು. ಸುಳ್ಳು ಸುಳ್ಳು. ಹೌದು. ನೀವು ಈಗ ಬೆಳಗ್ಗೆ 5 ಗಂಟೆ ಆಯ್ತು, ಬೆಳಗ್ಗೆಯಿಂದ ಮಾಮೂಲಿ ಸಂಪಾದನೆ ಮಾಡಿದಿರಾ? ಹೌದು ಹೌದು. ಏನಂತ ಮಾಮೂಲಿ ನಾನು ಯಾವಾಗ ಕೊರೋನಾ ಓಪನ್ ಆದಾಗಿಂದನು ಕೂಡ ಏನ್ ಸಂಪಾದನೆ ಮಾಡ್ತಾ ಇದೀನಿ ಈಗಲೂ ಅಷ್ಟೇ ಸಂಪಾದನೆ ಮಾಡ್ತಾ ಇದ್ದೀನಿ. ಇವಾಗ ಸರ್ಕಾರದ ಗ್ಯಾರಂಟಿಗಳು ವರ್ಕ್ ಆಗಿ ಜನಕ್ಕೆ ಒಳ್ಳೇದಾಗಿದೆ. ಹೌದು ಹೌದು ಹೌದು. ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರ ಮುಖಾಂತರ ಜನರಿಗೆ ಮತ್ತೆ ಆಟೋ ಡ್ರೈವರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಂತದ್ದು ಏನಿಲ್ಲ ಸರ್, ನಮ್ಮ ಟೈಮಿಂಗ್ಸ್ ಅಲ್ಲಿ ನಾವು ಕರೆಕ್ಟ್ ದುಡಿದ್ರೆ ಏನ್ ತೊಂದರೆ ಇಲ್ಲ ಆಗುತ್ತೆ. ಓಕೆ. ಆದ್ರೆ ಈಗ ಒಂದ್ ಸ್ವಲ್ಪ ಬೈಕ್ ಟ್ಯಾಕ್ಸಿ ಇದ್ರಿಂದ ಒಂದ್ ಸ್ವಲ್ಪ ಏನೋ ಎಫೆಕ್ಟ್ ಆಗ್ಬೋದು ಹೊರತು ಈ ಫ್ರೀ ಬಸ್ ಇಂದ ನಮ್ಗೆ ಯಾವ್ದು ಇಲ್ಲ. ಯಾಕೆಂದ್ರೆ ಫ್ರೀ ಬಸ್ ಅಲ್ಲಿ ಬರೋಂತವ್ರೆ ಎಲ್ಲ ಬಡವರು, ಬಡವರು ಹತ್ತುತ್ತಾರೆ ಹೋಗ್ತಾ ಇರ್ತಾರೆ, ಆಮೇಲೆ ಕಾರ್ಮಿಕರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಆದ್ರಿಂದ ನಮ್ಗೆ ಆಟೋ ಕಾರ್ಮಿಕರಿಗೆ ಯಾವುದೇ ಆಗಲಿ ತೊಂದರೆ ಏನಾಗಿಲ್ಲ. ಓಕೆ. ನಿಮ್ಮ ಹೆಸರು? ರಮೇಶ್ ಅಂತ. ಯಾವ ಏರಿಯಾ? ನಮ್ದು ಕಾಮಾಕ್ಷಿಪಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.